ಈಗ ಒಂದು ಸಣ್ಣ ಸಣ್ಣ ರೂಮ್ ಅಲ್ಲಿ ಅಥವಾ ಸಣ್ಣ ಮನೆಯಲ್ಲಿ ಹೆಚ್ಚು ಜನ ಪವನ್ ಆಫ್ ಮಾಡದೇ ಇರೋದು, ಅದಾಗ ನೈಟ್ ಅಲ್ಲಿ ಹೋಲ್ ಗ್ಯಾಸ್ ತುಂಬಿಕೊಂಡಿರುತ್ತೆ. ಸಿಲಿಂಡರ್ ಬ್ಲಾಸ್ಟ್ ಏನ್ ಕಾರಣ ಆಗಿರುತ್ತೆ? ಸಾಮಾನ್ಯವಾಗಿ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಬಹಳ ಕಾಮನ್ ಆಗ್ತಾ ಇದೆ. ಯಾಕೆ ಅಂದ್ರೆ ಈಗ ಒಂದು ಸಣ್ಣ ಸಣ್ಣ ರೂಮ್ ಅಲ್ಲಿ ಅಥವಾ ಸಣ್ಣ ಮನೆಯಲ್ಲಿ ಹೆಚ್ಚು ಜನ ಇರ್ತಾರೆ, ಐದಾರು ಜನ ಇರ್ತಾರೆ. ಈಗ ನಾವು ಏನ್ ಹೇಳ್ತೀವಿ, ಕೂಲಿ ಕಾರ್ಮಿಕರು, ಈಗ ಸಾಮಾನ್ಯವಾಗಿ ನಾರ್ತ್ ಇಂಡಿಯಾದಿಂದ ಅಥವಾ ದೂರ ದೂರ ನಾರ್ತ್ ಕರ್ನಾಟಕದಿಂದ ಒಂದೇ ರೂಮಲ್ಲಿ ಆರೇಳು ಜನ ಇರ್ತಾರೆ. ಅವರೇ ಕುಕ್ ಮಾಡೋದು, ಅವರೇ ಇದು ಮಾಡೋದು, ಅವರು ಸರಿಯಾಗಿ ಮೆಜರ್ಸ್. ಈಗ ಸ್ವಿಚ್ ಈಗ ನೈಟು ಕುಕ್ ಮಾಡಿ ಸ್ಟೌವ್ನ ಆಫ್ ಮಾಡದೇ ಇರೋದು, ಪೈಪ್ ಹಿಂಗೇನಿರುತ್ತೆ ಅದು ಕ್ವಾಲಿಟಿ ಆಫ್ ಪೈಪಿಂಗ್ನ ಸರಿಯಾಗಿ ಇದು ಮಾಡೋದು, ಲೀಕ್ ಆಗೋದು. ಅವ್ರೇನು ಮಾಡ್ತಾರೆ, ನೈಟು ನೆಗ್ಲಿಜೆನ್ಸ್, ಆ ನೆಗ್ಲಿಜೆನ್ಸಿಂದ ನೈಟು ಅದೆಲ್ಲ ಲೀಕ್ ಆಗಿ ಬೆಳಗ್ಗೆ ಯಾರೋ ಎದ್ದು ಟೀ ಮಾಡೋಕ್ಕೋ ಅಥವಾ ಒಂದು ಸ್ವಿಚ್ ಹಾಕಿದಾಗ ಆ ಫೈರ್ ಕ್ಯಾಚ್ ಆಗುತ್ತಲ್ಲ, ಅದಾದ ನೈಟಲ್ಲಿ ಆ ಹೋಲ್ ಗ್ಯಾಸ್ ತುಂಬಿಕೊಂಡಿರುತ್ತೆ ಆ ಕಂಜೆಸ್ಟೆಡ್ ರೂಮಲ್ಲಿ. ಯಾಕೆಂದರೆ ಓಪನ್ ಲೀಕ್ ಅಂದರೆ ಹೊರಗಡೆ ಹೋಗಿರಲ್ಲ, ಸಡನ್ನಾಗಿ ಅಟ್ ಎ ಟೈಮ್ ಆರು ಜನ ಏಳು ಜನ ಒಂದು ಫ್ಯಾಮಿಲಿ 14 ಜನ 15 ಜನ ಡೆತ್ ಆಗಿರೋದನ್ನು ಸಹ ನಾವು ನೋಡಿದ್ದೀವಿ. ಈ ಥರ ಅಂದರೆ ಒಂದು ಸಣ್ಣ ಒಂದು ಘಟನೆಯಿಂದ ರಾತ್ರಿ ಅವರು ಎಲ್ಲೋ ಲೀಕ್ ಆಗೋದು ಅಥವಾ ಆಫ್ ಮಾಡೋದು ಮರ್ತು ಹೋಗಿ ಎಷ್ಟೊಂದು ಜನ ಇರ್ತಾರಲ್ಲ ಅಂದರೆ ಲೈಕ್ ಯಾರು ಯಾವ ಥರ ಪ್ರೊಟೆಕ್ಷನ್ ಇಲ್ಲ, ಸಣ್ಣ ಸಣ್ಣ ಇವೆಲ್ಲ. ಈಗ ವೆಂಟಿಲೇಷನ್ ಚೆನ್ನಾಗಿರಬೇಕು, ಈಗ ಬಿಕಾಸ್ ಆಫ್ ದಿ ಅರ್ಬನೈಸೇಷನ್ನು ಇಂಡಸ್ಟ್ರಿಯಲೈಸೇಷನ್ನು ಈ ಪೂರ್ ಲಿವಿಂಗ್ ಕಂಡೀಷನಿಂದ ಈ ಥರ ಇನ್ಸಿಡೆಂಟ್ಸ್ ಭಾಳ ಆಗ್ತಾಯಿದೆ.